ನಿಮಗೆ ಬಹಳ ಸ್ಪಷ್ಟವಾಗಿತ್ತು. ಕಳೆದ ತಿಂಗಳು ನಾವು ಬಹಳ ಸಮಗ್ರವಾದಂತ ಬಹಳ ರೋಚಕವಾದಂತ ವರದಿಯೊಂದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ರಾಜ್ಯದ ಹಲವು ಅಕ್ರಮ ಕಾಳಸಂತೆಕೋರರು ಈ ರೈಸ್ ಮಿಲ್ಗಳಲ್ಲಿ ಸರ್ಕಾರಿ ರೈಸ್ನ ಊರೋರಿಗೆಲ್ಲ ಮಾರ್ತಾ ಇದ್ದಂತ ದುರುಳರು ಅವರ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ವಿ. ಆದರೆ ಇನ್ನೂ ಕೂಡ ಈ ಕಾಳಸಂತೆಕೋರರ ಅಕ್ರಮ ಅಕ್ಕಿ ದಂಧೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕೆ ನಿಮ್ಮ ಮುಂದೆ ಇಡ್ತೀವಿ? ಉಮೇಶ್ ಕತ್ತಿ ಅವರಿಗೆ ಒಂದು ಸ್ವಲ್ಪ ಪ್ರಶ್ನೆ ಕೇಳಬೇಕು ನಾವು ಇವತ್ತು. ನೆನಪಲ್ಲಿಟ್ಕೊಳ್ಳಿ ಉಮೇಶ್ ಕತ್ತಿ ಅವರೇ, ನೀವು 28ನೇ ತಾರೀಕು ಅದು ಇದು ಅಂತ ಹೇಳಿಬಿಟ್ಟು ಬಂಡಲ್ ಬಡಾಯಿ ಬಿಟ್ಬಿಟ್ಟು ನಾನು ಎಲ್ಲ ಡೀಟೇಲ್ ತರಿಸ್ಕೊಳ್ತೀನಿ ನೀವೇನು ಎದುರ್ಕಬೇಡಿ ಅಂತೆಲ್ಲ ಹೇಳಿಬಿಟ್ಟು ಸಿನಿಮಾ ಡೈಲಾಗ್ ಹೊಡೆದ್ಬಿಟ್ಟು ಹೋಗಿದ್ರಿ ತಾವು. ಈಗೇನಾಗ್ತಾ ಇದೆ? ಜೈಶಂಕರ್ ರೈಸ್ ಮಿಲ್ನಲ್ಲಿ ಲೋಡ್ಗಟ್ಟಲೆ ಪಡಿತರ ಅಕ್ಕಿ ಸೀಸ್ ಆಗಿದೆ. ಅದು ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. ಒಂದು ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ಪಾರ್ಟ್ ಆಯ್ತಾ? ಆಮೇಲೆ ಮಹಾವೀರ ರೈಸ್ ಮಿಲ್ಲು, ಬ್ರಹ್ಮದೇವ ರೈಸ್ ಮಿಲ್ಲು ಇವೆಲ್ಲದರ ಬಗ್ಗೆ ನಾವು ಹೊಟ್ಟೆಗೆ ಏನ್ರಿ ತಿಂತೀರಿ ಅಂತ ನೇರವಾಗಿ ಪ್ರಶ್ನೆ ಕೇಳಿ ಡೀಟೇಲ್ ರಿಪೋರ್ಟ್ ಬೆಳಗ್ಗೆಯಿಂದ ರಾತ್ರಿ ತನಕ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ನಾವು ಇಟ್ಟಿದ್ವಿ. ಸಾಕ್ಷಿ ಸಮೇತ ಅತ್ಯಂತ ವಿಸ್ತೃತವಾದಂತ ವರದಿಯನ್ನ ನಿಮ್ಮ ಮುಂದೆ ನಾವು ಇಟ್ಟಿದ್ವಿ. ಆದರೆ ಇವರ ದಂಧೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಆಹಾರ ಇಲಾಖೆಯ ಬಹಳ ಜನ ಇದರಲ್ಲಿ ಶಾಮೀಲು. ಇನ್ನೂ ಸೀಸ್ಗಳ ಮೇಲೆ ಸೀಸ್ ಆಗ್ತಾನೆ ಇದೆ. ಅಮಾಯಕರು, ಬಡವರು, ನೊಂದವರು, ಶೋಷಿತರು ಅನ್ನ ತಿನ್ನಲಿ ಎನ್ನುವ ಯೋಜನೆಯನ್ನ ಈ ಕಳ್ಳರು, ಕೂಳರು, ಅಧಮರು ಅವ್ರ ಹೊಟ್ಟೆಗೆ ಮಣ್ಣು ಹಾಕಿ ಇವರು ಊರಲ್ಲಿರೋರಿಗೆ ಮಾರ್ಕೊಳ್ತಿದ್ದಾರೆ. ಈಗ ನಾನು ಹೊರಗಡೆ ಹೋಗಿದ್ದೆ ಸರ್, ಅಷ್ಟರಲ್ಲಿ ಇನ್ಸಿಡೆಂಟ್ ಆಯ್ತು. ನಾನು ಎದುರುಕೊಂಡು ಹೊರಗಡೆ ನಿಂತಿದ್ದೆ. ಸೊ ಇದೆಲ್ಲ ಆದ್ಮೇಲೆ ನಾನು ಬಂದಿದ್ದೀನಿ ಸರ್ ಅಂತ ಡ್ರೈವರ್. ಒಂದು ನಿಮಿಷ ಸರ್, ಒಂದು ನಿಮಿಷ ಹೇಳಿ ಸರ್. ಬಂದಿದ್ದೇನೆ. ಸೊ ಇಲ್ಲಿ ಕೇಳಿ, ಬಿಲ್ಲು ತಂದಿದ್ದಾನೆ. ಸೊ ಅಂದ ಮಾತ್ರಕ್ಕೆ ನಾವು ಬಿಡೋದಕ್ಕೆ ನಾವು ತಯಾರಿಲ್ಲ. ನಮ್ದೇನಿದೆ ಪ್ರೊಸೀಜರ್ ಪ್ರಕಾರವಾಗಿ ಆಸ್ ಎ ಇದ್ರ ಪ್ರಕಾರವಾಗಿ ಏನು ಮಾಡಬೇಕು, ಮಾಜರ್ ಮಾಡ್ತೀವಿ. ಮಾಜರ್ ಮಾಡಿ ನಮ್ಮ ಟಿ ಎಫ್ ಎಮ್ ಸಿ ಗೋಡನ್ಗೆ ಇದನ್ನೆಲ್ಲ ಸಾಗಣೆ ಮಾಡ್ತೀವಿ. ವಿತ್ ಸ್ಯಾಂಪಲ್ ಏನು ಕಳಿಸ್ಬೇಕು, ಇದು ನಮ್ಮದು ಫುಡ್ ಡಿಪಾರ್ಟ್ಮೆಂಟ್ಗೆ ಇದು ವಸ್ತಾಗಿರೋದ್ರಿಂದ ಇತ್ತು ಸ್ಯಾಂಪಲ್ ನಮ್ಮ ಎಫ್ ಸಿ ಮತ್ತು ನಮ್ಮ ಯಾವುದು ಗೋಡನ್ ರೀ ರೇವಣ್ಣ ಫುಡ್ ಸೇಫ್ಟಿಗೆ ನಾವು ಕಳಿಸೋದು ಕಳಿಸಬೇಕಂತ ವ್ಯವಸ್ಥೆ ಮಾಡ್ತೀವಿ ನಾವು. ನಾಳೆ ದಿನ ಈ ಬಿಲ್ಲಲ್ಲದೆ ಬೇರೆ ಬಿಲ್ಗಳೇನಾರು ಇವರು ಮತ್ತು ಈ ಬೇರೆ ಸಂಬಂಧಿಸಿದ ಆನ್ಲೈನ್ ಬಿಲ್ಗಳು ಮತ್ತೊಂದು ಮಗದೊಂದೆಲ್ಲ ನಮಗೆ ತಂದುಕೊಡ್ಬೇಕಾಗುತ್ತೆ. ಒಂದು ವೇಳೆ ಇವನ್ನೆಲ್ಲ ತಂದುಕೊಟ್ಟು ಸೊ ಅದು ಇದು ಅಂತ ಅಂದರೆ ನಾವು ಏನಿದೆ ಅದ್ರ ಪ್ರಕಾರವಾಗಿ ಮುಂದಿನ ಏನು ಕ್ರಮ ಇದೆ ನಾವು ಮಾಡ್ತೀವಿ. ಒಂದಿಲ್ಲ ನಾವು ಬಿಲ್ಗಳಿಲ್ಲ ಮತ್ತೊಂದಿಲ್ಲ, ಈ ಬಿಲ್ಗಳು ತಂದು ಮಾಡೋಕ್ಕೆ ನಾವು ತಂದು ಮಾತ್ರಕ್ಕೆ ನಾವು ಬಿಡೋದಕ್ಕೆ ನಾನು ರೆಡಿ ಇಲ್ಲ. ಈಗ ನಾನು ಹೊರಗಡೆ ಹೋಗಿದ್ದೆ ಸರ್, ಅಷ್ಟರಲ್ಲಿ ಇನ್ಸಿಡೆಂಟ್ ಆಯ್ತು. ನಾನು ಎದುರುಕೊಂಡು ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. ಒಂದು ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.